ಕಲ್ಪ ಮೀಡಿಯಾ ಹೌಸ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳನ್ನು ನೀವು ಮೊದಲು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಯಾ ಗುಂಗೂರ್ ಯಾ ಸಿನೇವಾಲಿ ಯಾ ರಾಕಾ ಯಾ ಸರಸ್ವತಿ ಇಂದ್ರಾಣಿ ಮಭ್ಭ ಊತಯೇ ವರುಣಾನೇವ್ ಸ್ವಸ್ತಯೇ. ಕಲ್ಪ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮತ್ತು ನಮಸ್ಕಾರಗಳು. ನಾವು ಜೂನ್ 5 ರಿಂದ ಜೂನ್ 11 ರವರೆಗಿನ ವಾರ ಭವಿಷ್ಯವನ್ನು ವೀಕ್ಷಣೆ ಮಾಡೋಣ. ಆದ್ಯವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭ ಆಗುತ್ತೆ, ಸಂತೋಷವೂ ಕೂಡ ಬರುತ್ತೆ. ಆದರೆ ಆಕಸ್ಮಿಕವಾಗಿ ಬಂದಿರುವಂಥ ತೊಂದರೆಗಳಿಂದ ಅಥವಾ ಅವ್ಯವಹಾರಗಳಲ್ಲಿ ನಿಮ್ಮ ನಂಟು ಅಥವಾ ಮೋಸಗಳಾಗತ್ತೆ. ನಿಮಗೆ ವಿವಾಹದ ವಿಚಾರದಲ್ಲಿ ತುಂಬ ಪರಿಶೀಲನೆಯನ್ನು ಮಾಡಬೇಕು. ಹಾಗೆ ಅನಿರೀಕ್ಷಿತ ಕಷ್ಟಗಳು ನಿಮ್ಮ ಎದುರಿಗೆ ಕಾಣ್ತಾ ಇರುತ್ತೆ. ಕೆಲಸದಿಂದ ನಿಮ್ಮನ್ನು ತೆಗೆಯುವಂಥ ಕಾರ್ಯವೂ ಕೂಡ ಆಗಬಹುದು. ಹೊಸ ವಿನ್ಯಾಸದ ಬಟ್ಟೆ ಖರೀದಿಯನ್ನು ಮಾಡ್ತೀರಾ. ವಸ್ತು ಕಳ್ಳತನವಾಗಬಹುದು, ನಿಮ್ಮ ಇಟ್ಟ ವಸ್ತುಗಳು ಕಳ್ಳರು ಕದ್ಕೊಂಡು ಹೋಗ್ಬೋದು. ಮನಸ್ಸಿನಲ್ಲಿ ಸ್ವಲ್ಪ ಕ್ರೌರ್ಯತೆ ಜಾಸ್ತಿ ಆಗುತ್ತೆ, ಕೆಟ್ಟ ವಿಚಾರಗಳು ಜಾಸ್ತಿ ಆಗುತ್ತೆ. ಶಿಕ್ಷಣಕ್ಕೆ ಸಣ್ಣ ಪ್ರಯಾಣವನ್ನು ಮಾಡ್ತೀರಾ. ಕಾಫಿ, ಟೀ, ಮಾವು ಮತ್ತು ಕ್ರಷರ್ ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ. ಸ್ವಲ್ಪ ಪಾರ್ಕಿಂಗ್ಸನ್ ಅಂತಕ್ಕಂಥದ್ದು ನಿಮಗೆ ಕಾಣ್ಬೋದು. ನರದೋಷ, ನರ ದೌರ್ಬಲ್ಯ ಅಂತಕ್ಕಂಥದ್ದು ಬರುತ್ತೆ. ಶುಗರ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನೀವು ವಿದ್ಯಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ವೃಷಭ ರಾಶಿಯನ್ನು ನೋಡೋದಾದರೆ ನಿಮ್ಮ ದುಡುಕಿನ ಸ್ವಭಾವದಿಂದ ಸಾಮಾಜಿಕವಾಗಿ ನಿಮಗೆ ತೊಂದರೆಗಳಾಗತ್ತೆ. ಬಂಧನ ಭೀತಿ ಅಂತಕ್ಕಂಥದ್ದು ಕಾಡುತ್ತೆ. ಕಾರ್ಯಕ್ಷೇತ್ರಗಳು ಬದಲಾವಣೆ, ಡಿಪಾರ್ಟ್ಮೆಂಟ್ಗಳು ಬದಲಾವಣೆ ಆಗಬಹುದು. ಹಳೆಯ ಸ್ಟಾಕಿಗೆ ನೀವೇನು ಹಳೆಯ ಸ್ಟಾಕ್ ಇಟ್ಟಿದ್ದರೆ ಅದಕ್ಕೆ ಉತ್ತಮವಾದ ಬೆಲೆ, ಒಳ್ಳೆಯ ಬೆಲೆಯನ್ನು ಕಾಣ್ತೀರಾ. ಹಾಗೆ ವಿವಾಹದ ವಿಚಾರದಲ್ಲಿ ನಿಮ್ಮ ರಾಶಿಗೆ ಅನುಕೂಲವಾಗಿದೆ. ಹಣ ಸಂಪಾದನೆಯನ್ನು ಮಾಡ್ತೀರಾ. ನಿಮ್ಮ ಎನರ್ಜಿ ಅಥವಾ ನಿಮ್ಮ ಕಷ್ಟಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ನಿಮ್ಮ ಯೋಗ ಮತ್ತು ಧ್ಯಾನದಿಂದ ಮನಃಶಾಂತಿ ಜಾಸ್ತಿ ಆಗತ್ತೆ. ಅಕ್ಕ ಮತ್ತು ತಂಗಿಯರಿಂದ ಸ್ವಲ್ಪ ಕಿರುಕುಳಗಳು ಅಥವಾ ಕಷ್ಟಗಳು ಬರಬಹುದು. ಆಸ್ತಿ ವಿಚಾರದಲ್ಲಿ ತಕರಾರುಗಳು ಬರಬಹುದು. ರಾಜಕೀಯವಾಗಿ ನಿಮಗೆ ಲಾಭ ಆಗುತ್ತೆ, ಸಹಕಾರಿ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಮದ್ಯ ಮಾರಾಟ, ಮದ್ಯ ತಯಾರಿಕೆ, ಜಡ್ಜ್ಗಳಿದ್ದರೆ ಅಥವಾ ಹೋಲ್ಸೇಲ್ ವ್ಯಾಪಾರಿಗಳಿದ್ದರೆ ರೈತರಿಗೂ ಕೂಡ ಈ ವಾರದಲ್ಲಿ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ. ಸ್ವಲ್ಪ ಹಾರ್ಟ್ನಲ್ಲಿ ಬ್ಲಾಕೇಜ್ಗಳು ಕಾಣ್ಬೋದು, ಸ್ವಲ್ಪ ಬಿ ಪಿಯಲ್ಲಿ ಬದಲಾವಣೆಗಳಾಗ್ಬೋದು. ನೀವು ಧನ್ವಂತರಿ ಆರಾಧನೆಯಿಂದ ನಿಮ್ಮ ಕಷ್ಟಗಳು ನಷ್ಟ ಆಗುತ್ತೆ. ಮಿಥುನ ರಾಶಿಯನ್ನು ನಾವು ನೋಡೋದಾದರೆ ಆಪ್ತರಿಗೆ ಅಪಘಾತ, ನಿಮಗೆ ಬೇಕಾದವರಿಗೆ ಸ್ವಲ್ಪ ಅಪಘಾತಗಳಾಗ್ಬೋದು, ಆಘಾತಗಳಾಗ್ಬೋದು. ಮನೋವ್ಯಥೆ ಅಂತಕ್ಕಂಥದ್ದಾಗತ್ತೆ. ಧನನಷ್ಟದಿಂದ ಸ್ವಲ್ಪ ಮಾನಸಿಕ ಸಂಯಮವನ್ನು ಕಳ್ಕೊಳ್ತೀರಾ. ಸ್ನೇಹಿತರು ನಿಮಗೆ ಬುದ್ಧಿಯನ್ನು ಹೇಳ್ತಾರೆ, ಸಲಹೆಯನ್ನು ಕೊಡ್ತಾರೆ. ಈ ಬುದ್ಧಿ ಹೇಳುವಿಕೆ ಸಲಹೆಯಿಂದ ನಿಮಗೆ ಲಾಭ ಆಗುತ್ತೆ. ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಸಮ್ಮತಿ, ತುಂಬದಿಂದ ಬೇಡ ಅಂತಿದ್ದರೆ ಈಗ ಮನೆಯವರು ಕೂಡ ಒಪ್ಕೊಳ್ತಾರೆ. ಹಾಗೆ ವಾರಾಂತ್ಯದಲ್ಲಿ ಕೃಷಿಯ ಉತ್ಪನ್ನಗಳು ಜಾಸ್ತಿ ಆಗುತ್ತೆ. ಸಂಯೋಜನಾತ್ಮಕ ಕೆಲಸವನ್ನು ಮಾಡ್ತೀರಾ. ಹಾಗೆ ದುಡುಕಿನ ಪ್ರವೃತ್ತಿಯನ್ನು ನೀವು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ. ಶರೀರ ಕೃಶತ್ವ ಅಂತಕ್ಕಂಥದ್ದು ಬರಬಹುದು. ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಶಿಕ್ಷಣ ಕ್ಷೇತ್ರ ಕಬ್ಬಿಣ, ಪ್ಲಾಸ್ಟಿಕ್, ಲ್ಯಾಬ್, ಕಾಲೇಜ್ ನಿರ್ವಹಣೆಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ತೊಂದರೆ, ಹೊಟ್ಟೆ ನೋವುಗಳಾಗ್ಬೋದು, ಸಂಧಿವಾತಗಳು ಆಗಬಹುದು. ನೀವು ಗೋಪಾಲಕೃಷ್ಣ ದೇವರ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಕರ್ಕಾಟಕ ರಾಶಿಯನ್ನು ನೋಡೋದಾದರೆ ನಿಮ್ಮ ಶಿಕ್ಷಣ ಕಮ್ಮಿ ಇದ್ದರೂ ಕೂಡ, ನಿಮ್ಮ ಎಫರ್ಟ್ ಕಮ್ಮಿ ಇದ್ದರೂ ಕೂಡ ಅದೃಷ್ಟ ಬಲದ ಮೇಲೆ ನಿಮಗೆ ಉತ್ತಮ ಫಲ ಸಿಗುತ್ತೆ.
ಲಾಭ ಆಗತ್ತೆ, ಜಾನುವಾರುಗಳನ್ನು ಖರೀದಿ ಮಾಡ್ತೀರಾ, ಆಸ್ತಿಗಳನ್ನು ಖರೀದಿ ಮಾಡ್ತೀರಾ, ಹಾಗೆ ಕಿರಿಕಿರಿ ಆದರೂ ಮತ್ತೆ ಗೌರವ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ, ನಿಮ್ಮ ಕೆಲಸಗಳಿಗೆ ರಾಜಮರ್ಯಾದೆ ರಾಜಮನ್ನಣೆ ಅಂತಕ್ಕಂಥದ್ದು ಸಿಗತ್ತೆ, ಸಂಧಾನದಲ್ಲಿ ಸಫಲತೆ. ನೀವು ಸಂಧಾನ ಮಾಡಲಿಕ್ಕೆ ಹೋದರೆ ನಿಮ್ಮ ಮಾತನ್ನು ಎರಡೂ ಪಾರ್ಟಿಯವರು ಕೇಳ್ತಾರೆ, ಕೋರ್ಟ್ ಕೇಸ್ಗಳು ವಾಪಸ್ ತೆಗೆಬೋದು. ಹಾಗೆ ಮನೆಯಲ್ಲಿ ಎರಡೆರಡು ವಿವಾಹದ ಯೋಗ, ನಿಮ್ಮ ಕುಟುಂಬದಲ್ಲಿ ಎರಡೆರಡು ವಿವಾಹಗಳಾಗ್ಬೋದು. ತಂದೆಯ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ವ್ಯತ್ಯಯಗಳು ಕಾಣಬಹುದು. ಕ್ಲಬ್ಬು ಅಥವಾ ಬಾರು ಪಬ್ಬು ಲಾಟ್ರಿ ವ್ಯವಹಾರದಲ್ಲಿ ಅನುಕೂಲ ಆಗತ್ತೆ. ಹಾಗೆ ಕುದುರೆ ರೇಸಿಗೆ ಯಾರು ಹೋಗ್ತೀರ ಅವರಿಗೂ ಕೂಡ ಹಣ ಲಾಭ ಆಗತ್ತೆ. ಗುಪ್ತಾಂಗಗಳ ರೋಗಗಳ ಉಲ್ಬಣೆ ಆಗಬಹುದು, ಮೂಲವ್ಯಾಧಿಗೆ ಆಗಬಹುದು. ನೀವು ಈಶ್ವರನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ನಷ್ಟ ಆಗತ್ತೆ. ಸಿಂಹರಾಶಿಯನ್ನು ನೋಡೋದಾದರೆ ಪ್ರಯತ್ನದಿಂದ ಎಲ್ಲ ಕಾರ್ಯಗಳಿಗೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಜಯ ಮನ್ನಣೆ ಲಾಭ ಎಲ್ಲವೂ ಕೂಡ ಆಗತ್ತೆ. ಮೇಲಾಧಿಕಾರಿಗಳ ಒತ್ತಡದಲ್ಲೂ ಕೂಡ ನಿಮ್ಮ ಕಾರ್ಯ ಸುಗಮವಾಗಿ ಆಗತ್ತೆ. ರಾಜಕ್ರೋಧ ಆಗುವಂತಹ ಸಾಧ್ಯತೆಗಳಿದೆ. ಸ್ನೇಹಿತರಲ್ಲಿ ಅನಾವಶ್ಯಕವಾದ ಮನಸ್ತಾಪಗಳು, ಸ್ವಲ್ಪ ಮಾತನ್ನು ಕಮ್ಮಿ ಮಾಡಿಕೊಳ್ಳಿ. ಸ್ವಲ್ಪ ಜಲದಿಂದ ನೀರಿನಿಂದ ಅಪಾಯ ಇದೆ, ಜಾರು ಬೀಳಬಹುದು. ಹಾಗೆ ಶಸ್ತ್ರಬಾಧೆ ಅಂತಕ್ಕಂಥದ್ದಾಗ್ಬೋದು. ಇಷ್ಟೆಲ್ಲ ಆದರೂ ಕೂಡ ಆಭರಣ ಬೆಳ್ಳಿಯ ಖರೀದಿಯನ್ನು ಮಾಡ್ತೀರಾ, ಹಾಗೆ ವಿಕ್ರಿಯನ್ನು ಕೂಡ ಮಾಡ್ತೀರಾ. ಸಾವು ನೋವಿನಿಂದ ವಿವಾಹಕ್ಕೆ ಸ್ವಲ್ಪ ತಡೆ ಬರಬಹುದು. ಕಷ್ಟಕಾಲಕ್ಕೆ ಅಂದ್ಯರ ಸಹಾಯ ಅಂತಕ್ಕಂಥದ್ದಾಗತ್ತೆ. ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಅಂಗಡಿಗಳು, ಹಾಗೆ ಅಕೌಂಟ್ ವ್ಯವಹಾರದಲ್ಲಿ ಹೋಲ್ಸೇಲ್ ಸೀರೆ ಬಿಸ್ನೆಸ್ ಯಾರು ಮಾಡ್ತಾ ಇದ್ದರೆ ಅದರಲ್ಲಿ ಲಾಭವನ್ನು ಕಾಣ್ತೀರಾ. ಕಿಡ್ನಿ ಸ್ಟೋನ್ ಆಗಬಹುದು, ಹಾಗೆ ಡಯಾಲಿಸಿಸ್ ಉಲ್ಬಣ ಆಗಬಹುದು, ರಕ್ತ ವಿಕಾರಗಳು ಬರಬಹುದು. ನೀವು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗತ್ತೆ. ಕನ್ಯಾರಾಶಿಯನ್ನು ನೋಡೋದಾದರೆ ಗುರುಬಲದಿಂದ ವಿವಾಹ ಯೋಗ. ಈಗ ಗುರು ಬಂದಿದ್ದಾನೆ, ಗುರು ಪ್ರಬಲವಾಗಿದ್ದಾನೆ, ನಿಮಗೆ ವಿವಾಹದ ಸಾಧ್ಯತೆಗಳು ಜಾಸ್ತಿ ಇದೆ. ಆ ವಿವಾಹದಿಂದ ಲಾಭವನ್ನು ಗಳಿಸ್ತೀರಾ. ಮನೆಯವರೊಂದಿಗೆ ಸ್ವಲ್ಪ ಮಾನಸಿಕವಾದ ನೆಮ್ಮದಿ ಹಾಳಾಗತ್ತೆ, ಮನಸ್ತಾಪಗಳಾಗತ್ತೆ, ಕೆಲಸ ಬಿಡುವಂಥ ಸಾಧ್ಯತೆಗಳು. ಹಾಗೆ ವಸ್ತ್ರಾಲಂಕಾರ ಖರೀದಿಯಲ್ಲಿ ಮುಂದಿರ್ತೀರಾ, ಶಿಸ್ತು ಮತ್ತು ಸೌಂದರ್ಯಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ, ಮಹತ್ವವನ್ನು ಕೊಡ್ತೀರಾ. ಸ್ವಲ್ಪ ಕೈ ಮತ್ತು ಬೆರಳಿಗೆ ಪೆಟ್ಟಾಗಬಹುದು. ಜಾಗ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗ್ತೀರಾ. ನಿಮ್ಮ ಕಾರ್ಯದಲ್ಲಿ ಸ್ವಲ್ಪ ಅನ್ಯರ ತಡೆಗಳು ಜಾಸ್ತಿ ಆಗಬಹುದು. ಪತ್ರಕರ್ತರು, ಲೇಖಕರು, ಪುಸ್ತಕ ಪ್ರಕಟಣೆಯನ್ನು ಮಾಡುವರು, ಸಂಶೋಧನೆಯನ್ನು ಯಾರು ಮಾಡ್ತಾ ಇದ್ದೀರಾ, ವಿಜ್ಞಾನಿಗಳು, ಇವರಿಗೆ ಲಾಭದಾಯಕವಾಗಿರುತ್ತೆ. ಗರ್ಭಾಶಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು, ವಾತರೋಗಗಳು ನಿಮ್ಮನ್ನು ಬಾಧಿಸ್ಬೋದು. ನೀವು ರಂಗನಾಥ ದೇವರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ನಷ್ಟ ಆಗತ್ತೆ. ತುಲಾರಾಶಿಯನ್ನು ನೋಡೋದಾದರೆ ಹೆಂಡತಿಯ ಜೊತೆಗೆ ವಿರಸಗಳು, ಮನಸ್ತಾಪಗಳು ಮತ್ತು ವಿಚ್ಛೇದನದ ತನಕ ನಿಮ್ಮ ಜಗಳಗಳು ಮುಂದೆ ಹೋಗ್ಬೋದು. ಹಾಗೆ ಆ ಪ್ರಸ್ತಾಪವೂ ಕೂಡ ಆಗಬಹುದು. ಯಾರ ಸಲಹೆಯನ್ನು ನೀವು ಕೇಳೋದು ಅವಶ್ಯಕತೆ ಇರೋದಿಲ್ಲ. ಅನ್ಯರ ಸಲಹೆಯಿಂದ ನಿಮಗೆ ತೊಂದರೆಗಳಾಗಬಹುದು. ಹಾಗೆ ಮನೆಯಲ್ಲಿ ದುಃಖ, ದುಡುಕು, ದುಮ್ಮಾನಗಳಾಗತ್ತೆ. ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯಸಿದ್ಧಿ, ಸಣ್ಣ ಮಕ್ಕಳಿದ್ದರೆ ಅವ್ರಿಗೆ ಒಳ್ಳೆಯದಾಗತ್ತೆ, ಹಾಗೆ ಒಳ್ಳೆಯ ಮಾರ್ಕ್ಸ್ ತಗೊಂಡು ಉತ್ತೀರ್ಣರಾಗ್ತೀರಾ. ಕಲಹ ಮತ್ತು ಗುಂಪು ಘರ್ಷಣೆಯಿಂದ ಸ್ವಲ್ಪ ದೂರ ಇರಬೇಕು ನೀವು. ಆಧ್ಯಾತ್ಮಿಕ ಚಿಂತನೆಯಿಂದ ಈ ಎಲ್ಲ ಕಷ್ಟಕ್ಕೆ ಪರಿಹಾರವನ್ನು ಹುಡುಕೋಬೋದು. ಮಕ್ಕಳು ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಜಾಸ್ತಿ ಹಣ ಸಿಗತ್ತೆ ಮತ್ತು ಹಣದಲ್ಲಿ ಅನುಕೂಲ ಆಗತ್ತೆ. ಗೃಹ ಉದ್ಯೋಗ, ಟೇಲರಿಂಗು, ಗಾರ್ಮೆಂಟ್ ಉದ್ಯೋಗದಲ್ಲಿ ಯಶಸ್ಸನ್ನು ಗಳಿಸ್ತೀರಾ, ಲಾಭವನ್ನು ಗಳಿಸ್ತೀರಾ. ಸ್ವಲ್ಪ ಉಷ್ಣ ವಿಕಾರಗಳಾಗ್ಬೋದು, ಮುಖದಲ್ಲಿ ಮೊಡವೆಗಳು ಜಾಸ್ತಿ ಆಗ್ಬೋದು. ನೀವು ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗತ್ತೆ.
ಹಾಗೆ ವೃಶ್ಚಿಕ ರಾಶಿಯನ್ನು ನೋಡೋದಾದರೆ ಸಂತಾನ ಪ್ರಾಪ್ತಿ ಈ ವಾರದಲ್ಲಿ ಶುಭ ಸೂಚನೆ ಅಂತಕ್ಕಂಥದ್ದಿದೆ. ಪುತ್ರ ಸಂತಾನ ಆದರೂ ಕೂಡ ಡೆಲಿವರಿಗೆ ಖರ್ಚು ಮಾಡ್ತೀರಾ, ಓಡಾಟ ಸರ್ಜರಿಗಳಾಗ್ಬೋದು, ಸ್ವಲ್ಪ ಹಣ ವ್ಯಯ ಆಗತ್ತೆ. ಈ ರೋಗದ ಜೊತೆಗೆ ಬೇರೆ ರೋಗ ಬರುವಂಥ ಭೀತಿ ಇರುತ್ತೆ. ದುಶ್ಚಟದಿಂದ ದೂರ ಇರಬೇಕು. ನಿಮ್ಮ ನಿರ್ಧಾರವನ್ನು ಮನೆಯಲ್ಲಿ ತೆಗೆದುಹಾಕ್ತಾರೆ ಅಥವಾ ಬೇಸರ ಪಡ್ತಾರೆ. ನಿರ್ಧಾರದಲ್ಲಿ ಮರು ಬದಲಾವಣೆಯನ್ನು ನೀವು ಮಾಡ್ತೀರಾ. ಸಂಘ ಸಂಸ್ಥೆಗಳಿಂದ ಪ್ರಯಾಣಕ್ಕೋಸ್ಕರ ಖರ್ಚಾಗತ್ತೆ. ವಿವಾಹ ಯೋಗದಲ್ಲಿ ಅನುಕೂಲ ಆಗತ್ತೆ. ನೀವು 30 ವರ್ಷ ದಾಟ್ತವರಿಗೆ ಈ ವಾರದಲ್ಲಿ ವಿವಾಹ ಯೋಗ ಅಂತಕ್ಕಂಥದ್ದಿದೆ. ಪತ್ನಿಯ ಉದ್ಯೋಗದಲ್ಲಿ ನೀವು ಸಹಾಯವನ್ನು ಮಾಡ್ತೀರಾ. ಜಾನುವಾರು, ಕುರಿ, ಕೋಳಿ ಸಾಕಾಣಿಕೆಯಲ್ಲಿ ಅನುಕೂಲ ಆಗತ್ತೆ, ಲಾಭ ಆಗತ್ತೆ. ದ್ವಿದಳ ಧಾನ್ಯದ ವ್ಯಾಪಾರದಲ್ಲೂ ಕೂಡ ನೀವು ಹಣವನ್ನು ಗಳಿಸ್ತೀರಾ. ನಿಮಗೆ ಸ್ವಲ್ಪ ಬಿ ಪಿಯ ತೊಂದರೆಗಳಾಗ್ಬೋದು, ಹಾಗೆ ಹೊಟ್ಟೆಯ ಕೆಳಭಾಗದಲ್ಲಿ ತೊಂದರೆಗಳಾಗತ್ತೆ. ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರ ಆಗತ್ತೆ. ಧನುರಾಶಿಯನ್ನು ನೋಡೋದಾದರೆ ಕೊಟ್ಟ ಹಣಕ್ಕೆ ಪರದಾಟಗಳು, ಸಹಾಯ ಮಾಡಿರ್ತೀರಾ. ಆಮೇಲೆ ನೀವು ದಿನನಿತ್ಯ ಅವ್ರ ಮನೆಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಇದರಲ್ಲೂ ಕೂಡ ನಷ್ಟ ಅನುಭವಿಸ್ತೀರಾ. ಸಾಲಬಾಧೆ ನಿಮ್ಮನ್ನು ಬಿಡ್ತಾ ಇಲ್ಲ. ಭೋಜನ ಮತ್ತು ಆಹಾರದಲ್ಲಿ ತೃಪ್ತಿ ಪಡ್ತೀರಾ. ಹೆಣ್ಣು ಸಂತಾನವಾಗಬಹುದು. ಶತ್ರುನಾಶ, ಗೃಹ ಉಪಯೋಗಿ ವಸ್ತುಗಳ ಖರೀದಿಯನ್ನು ಮಾಡ್ತೀರಾ. ಯಾತ್ರೆಗಳು, ಪುಣ್ಯದರ್ಶನ, ದೇವರ ದರ್ಶನ, ಮನೆದೇವರ ದರ್ಶನವನ್ನು ಮಾಡ್ತೀರಾ. ಕಂಪ್ಯೂಟರ್ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿದೆ. ಮನಸ್ಸಿನಲ್ಲಿ ದೃಢ ಮತ್ತು ಅಚಲ ನಿರ್ಧಾರವನ್ನು ನೀವು ಮಾಡಬೇಕು. ಎತ್ತು, ಎಮ್ಮೆ ಖರೀದಿಯನ್ನು ಮಾಡ್ತೀರಾ. ಸಹೋದರರಿಗೆ ನೀವು ಲಾಭ ಮಾಡಿಕೊಡ್ತೀರಾ ಅಥವಾ ಅವರಿಗೆ ಲಾಭ ಆಗತ್ತೆ. ಟ್ರ್ಯಾಕ್ಟರ್ ಉದ್ಯೋಗ, ಜೆ ಸಿ ಬಿ ಉದ್ಯೋಗ ಮತ್ತು ಆಯುಧ ಸಂಗ್ರಹಣೆಯ ಕೆಲಸಗಳಿದ್ದರೆ ಸಿಮೆಂಟ್ ಉದ್ಯೋಗದಲ್ಲಿ ಲಾಭವನ್ನು ಗಳಿಸ್ತೀರಾ. ಸ್ವಲ್ಪ ನೀರಿನ ಇನ್ಫೆಕ್ಷನ್ಗಳು, ಡಸ್ಟ್ ಅಲರ್ಜಿಗಳಾಗಬಹುದು, ಗಂಟಲು ಮತ್ತು ಕಫದ ತೊಂದರೆಗಳಾಗಬಹುದು. ನೀವು ಸಾಯಿಬಾಬಾ ದೇವರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗತ್ತೆ. ಮಕರ ರಾಶಿಯನ್ನು ನೋಡೋದಾದರೆ ಸ್ನೇಹದಿಂದ ಮತ್ತು ಹಳೆಯ ಸ್ನೇಹದಿಂದ ನಿಮಗೆ ಲಾಭ ಆಗತ್ತೆ. ಬಂದ ಸಂಕಷ್ಟಗಳಿಗೆ ಸ್ನೇಹಿತರಿಂದಲೇ ಪರಿಹಾರ ಆಗತ್ತೆ. ದುಃಖದ ವಾತಾವರಣ ಇದ್ದರೂ ಕೂಡ ಉದ್ಯೋಗದಲ್ಲಿ ಅಲ್ಪ ಲಾಭವನ್ನು ಗಳಿಸ್ತೀರಾ. ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಮನೆ ನಿರ್ಮಾಣಕ್ಕೋಸ್ಕರ ಸ್ವಲ್ಪ ಹಣದ ಅಭಾವಗಳಾಗಬಹುದು. ಸರಳತೆಯಿಂದ ನಿಮ್ಮ ಮಾನ ಮರ್ಯಾದೆ ಕಾಪಾಡಿಕೊಳ್ಳೋ ರೀತಿ ಆಗತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ. ಯೋಗ, ಹೊಸ ಕೃಷಿಯ ಯೋಚನೆಯನ್ನು ಮಾಡ್ತೀರಾ. ನೀವು ಫ್ಯಾನ್ಸಿ ಸ್ಟೋರ್ ಇರ್ಬೋದು, ಗಿರಣಿ ಇರ್ಬೋದು, ಮಿಲ್ ಇರ್ಬೋದು, ರಸ್ತೆ ಬದಿಯ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತೀರಾ. ಮೆದುಳಿನ ವಿಕಾರಗಳಾಗ್ಬೋದು, ಸ್ಟ್ರೋಕ್ ಆಗ್ಬೋದು, ರಕ್ತಸ್ರಾವ ಆಗತ್ತೆ. ನೀವು ವೀರಾಂಜನೇಯ ದೇವರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗತ್ತೆ. ಕುಂಭರಾಶಿಯನ್ನು ನೋಡೋದಾದರೆ ಅಪಾಯದ ಸರಮಾಲೆಗಳು, ಒಂದಾದ ಕೂಡ ಒಂದು ಕಷ್ಟಗಳು ನಿಮಗೆ ಕಾಡುತ್ತೆ. ಧನಲಾಭದಲ್ಲೂ ಜಾಸ್ತಿ ವೆಚ್ಚ ಆಗ್ತಾ ಹೋಗುತ್ತೆ. ಮದುವೆ, ಧಾರ್ಮಿಕ ಕಾರ್ಯದಲ್ಲಿ ಅತ್ಯಂತ ಖರ್ಚು ಮಾಡ್ತೀರಾ ನೀವು. ಹಾಗೆ ವಾರಾಂತ್ಯದಲ್ಲಿ ಸ್ವಲ್ಪ ಹಣ ಲಾಭ ಆಗತ್ತೆ. ಕ್ಲೇಶ, ಮಾನಸಿಕ ಒತ್ತಡಗಳು ಕಮ್ಮಿ ಆಗತ್ತೆ. ಹಾಗೆ ಆಲಸ್ಯ, ಅತ್ಯಂತ ನಿದ್ರೆ ಎರಡೂ ಕೂಡ ನಿಮಗೆ ಅಪಾಯ. ಸ್ವಗ್ರಾಮದಲ್ಲಿ ಸ್ವಲ್ಪ ಪ್ರೇಮ ಪ್ರಕರಣಗಳು ಜಾಸ್ತಿ ಆಗ್ಬೋದು. ಹಾಗೆ ಇಂಜಿನಿಯರ್ ಇರ್ಬೋದು, ಮೇಸ್ತ್ರಿಗಳಿರ್ಬೋದು, ಅಡಿಕೆ ತೆಂಗಿನ ವ್ಯಾಪಾರದಲ್ಲಿ ನಿಮಗೆ ಲಾಭ ಆಗತ್ತೆ. ಹಾಗೆ ಸ್ವಲ್ಪ ಚರ್ಮಕ್ಕೆ ಹುಳುವಿನ ಕಾಟ ಆಗಬಹುದು, ಬಿ ಪಿಯಲ್ಲಿ ವ್ಯತ್ಯಾಸ ಆಗತ್ತೆ, ಹಾಗೆ ತಲೆಯಲ್ಲಿ ಹೊಟ್ಟು ಇತ್ಯಾದಿಗಳು ಆಗಬಹುದು ನಿಮಗೆ. ನೀವು ಕೂಡ ಮಾರುತಿಯ ಆರಾಧನೆಯಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ. ಮೀನರಾಶಿಯನ್ನು ನೋಡೋದಾದರೆ ವಿದೇಶ ಉದ್ಯೋಗ ಪ್ರಯಾಣ, ಉದ್ಯೋಗಕ್ಕೋಸ್ಕರ ವಿದೇಶ ಪ್ರಯಾಣ ಆಗತ್ತೆ. ಹಾಗೆ ದುಶ್ಚಟದಿಂದ ಸ್ವಲ್ಪ ಪ್ರಾಣಾಪಾಯ, ಈ ಗುಟ್ಕಾ ಇತ್ಯಾದಿಗಳು ಜಾಸ್ತಿ ತಿಂತಾ ಇದ್ದರೆ ಸ್ವಲ್ಪ ಕ್ಯಾನ್ಸರ್ಗಳ ಭಯ ಅಂತಕ್ಕಂಥದ್ದಿದೆ ನಿಮಗೆ.
ಹಾಗೆ ಯೋಜನಾಬದ್ಧ ಕಾರ್ಯ ನಿರ್ವಹಣೆಯನ್ನು ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ, ಧನಲಾಭ ಆಗುತ್ತೆ, ಸಂತೋಷ ಆಗುತ್ತೆ, ಹೊಸ ಉದ್ಯೋಗಕ್ಕೆ ಒಂದು ಚಾಲನೆ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ಕಮ್ಮಿ ಶ್ರಮಕ್ಕೆ ದೊಡ್ಡ ಲಾಭ ಅಂತಕ್ಕಂಥದ್ದಾಗತ್ತೆ, ಧನ ಗಳಿಕೆಯಲ್ಲೂ ಕೂಡ ವೃದ್ಧಿಯಾಗತ್ತೆ, ಲಾಭ ಆಗತ್ತೆ, ಸರಕಾರಿ ಕ್ಷೇತ್ರದಲ್ಲಿ ನಿಮಗೆ ಉನ್ನತಿಯನ್ನು ಕಾಣ್ತೀರಾ, ಬಡ್ತಿ ಪ್ರಮೋಷನ್ಗಳು ಸಿಗತ್ತೆ, ಬೇಕರಿ ಸಿಹಿ ತಿಂಡಿ ಹಾಗೆ ರಸಗೊಬ್ಬರಗಳಿರ್ಬೋದು, ಹಲಸು ಮತ್ತು ಮಾವಿನ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ, ಸ್ವಲ್ಪ ಶರೀರದಲ್ಲಿ ಪ್ರೋಟೀನ್ ಅಂಶಗಳು ಕಮ್ಮಿ ಆಗತ್ತೆ, ಹಾಗೆ ನಾಲಿಗೆಯಲ್ಲಿ ಊತಗಳು ನಾಲಿಗೆಗೆ ಸ್ವಲ್ಪ ತೊಂದರೆಗಳಾಗಬಹುದು. ನೀವು ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಸಮಸ್ತ ಸನ್ಮಂಗಲಾನಿ ಭವಂತು.